ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಅವಣಿ ಮಹಿಳಾ ಹಾಲು ಒಕ್ಕೂಟ ಸಂಘದಿಂದ ನಾವು ಶಾಸಕರಿಗೆ ಮತ್ತು ಅಧ್ಯಕ್ಷರಿಗೆ ಕಡಪಲ್ಲಿ ನಾಗರಾಜ್ ಅವರಿಗೆ ಧನ್ಯವಾದಗಳು ಹೇಳ್ತೀವಿ. ಅವರು ನಮಗೆ ಕೊಟ್ಟಿರೋ ಜವಾಬ್ದಾರಿ ಅದನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅವರನ್ನ ಹೆಸರು ಉಳಿಸ್ತೀವಿ. ನಮಗೆ ಮನವಿ ಮಾಡಿದ ತಕ್ಷಣ ಶಾಸಕರು ಮತ್ತೆ ಕಡಪಲ್ಲಿ ನಾಗರಾಜ್ ಅವರು ಆಮೇಲೆ ಕಲ್ಪಲ್ಲಿ ಪ್ರಕಾಶ್ ಅವರು ತುಂಬಾ ನಮಗೆ ಇದಕ್ಕೆ ಸಹಾಯ ಮಾಡಿಕೊಟ್ರು. ನಮಗೆ ಅನುಕೂಲ ಇದೆ. ಎಲ್ಲರೂ ಕೆಜಪ್ಪನಿಂದ ತಗೊಂತಾ ಇದ್ರು ಹೂಮಾರ್ಕ್ ಡೇರಿಯಿಂದ, ಅಲ್ಲಿಂದನು ಇವಾಗ ಗೌರ್ಮೆಂಟ್ ಡೇರಿಗೆ ನಮ್ಗೆ ಅನುಕೂಲ ಐತೆ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಹಾಕ್ತಾ ಇರೋದು. ಇದ್ರಲ್ಲಿ ಇನ್ಶೂರೆನ್ಸ್ ಸಿಗುತ್ತೆ, ಬೋನಸ್ ಸಿಗುತ್ತೆ, ಹಸು ಮೇಲೆ ಇವಾಗ ಡಾಕ್ಟರ್ ಬರ್ಬೇಕಂದ್ರೆ ಇದಾಕಿದ್ರೆ ಬರ್ತಾರೆ, ಹಾಕಿದ ತಕ್ಷಣ ಬರ್ತಾರೆ. ಆಮೇಲೆ ಫೀಡ್ ಸಿಗುತ್ತೆ, 1275 ರೂಪಾಯಿ ಕೊಟ್ರೆ ಫೀಡ್ ಸಿಗುತ್ತೆ. ಅದ್ರಲ್ಲಿ ಹೋಮ್ವರ್ಕ್ ಇದ್ರಕ್ಕಿಂತ ಇದ್ರಲ್ಲಿ ಚೆನ್ನಾಗಿ ಬೆನಿಫಿಟ್ ಇರುತ್ತೆ. ಅದಕ್ಕಾಗಿ ಅದರಿಂದ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳಿ ಆ ಉತ್ಸಾಹದಿಂದ ಊರಲ್ಲಿ ಮಾಡಿರೋದಕ್ಕ ನಮ್ಗೆ ತುಂಬಾ ಸಂತೋಷವಾಗಿದೆ. ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಇಲ್ಲಿ ಡೈರಿ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. 500 ಚಿಲ್ಲರೆ ಆಗಿ ಒಂದ್ ದಿವ್ಸಕ್ಕೆ 500 ಬೆಳಗ್ಗೆ ಹೋಗ್ತಾ ಇದೆ, ಬೆಳಗ್ಗೆ ಸಂಜೆ ಬೆಳಗ್ಗೆ 500 ಸಂಜೆ 500 ಬೆಳಗ್ಗೆ ಸಂಜೆ ಸೇರಿ ಐನೂರು. ಇವರು 20 ಲೀಟರ್ ಆಗ್ತಾ ಇದಾರೆ, 23 ಲೀಟರ್ ಆಗ್ತಾ ಇದಾರೆ. ಇವರು 16 ಲೀಟರ್ ಆಗ್ತಾ ಇದಾರೆ. 16 ಲೀಟರ್ ಯಮನು ಅಷ್ಟೇ 8 ಲೀಟರ್ ಆಗ್ತಾ ಇದಾರೆ. ಅವರು ಅಷ್ಟೇ, ಎಲ್ಲರೂ ಸಹ ತುಂಬಾ ಚೆನ್ನಾಗಿ ನಡ್ಸ್ಕೊಂತ ಹೋಗ್ತಾ ಇದಾರೆ. ಇದ್ರಲ್ಲಿ ಮುಂದೆ ಕಪ್ಪಿಚರ್ ಅಲ್ಲಿ ಒಳ್ಳೆ ಅನುಕೂಲ ಇದೆ ಸರ್, ಬೋನಸ್ ಸಿಗುತ್ತೆ, ಲೋನ್ ಸಿಗುತ್ತೆ, ಹಸು ಮೇಲೆ ಏನಾದ್ರು ಡೆಡ್ ಆದ್ರೆ ಇನ್ಶೂರೆನ್ಸ್ ಸಿಗುತ್ತೆ, ಎಲ್ಲಾ ಅನುಕೂಲನು ಆಪರೇಷನ್ ಆ ತರದ ಏನಾದ್ರೆ 5 ಲಕ್ಷವರೆಗೂ. 20 ವರ್ಷ ಆಗಿತ್ತು ಸರ್ ಇವರಲ್ಲಿ ಡೇರಿ ಇಲ್ದಿರಾ, ನಮ್ಗೆ ಜಾಸ್ತಿ ಬೇಜಾರಾಗಿತ್ತು. ಮಹಿಳಾ ಸಂಘದವ್ರನಿಂದಾನೇ ಆಗ್ಬೇಕು ಅಂತ ನಾವ್ ಎಷ್ಟೋ ಸರಿ ಕೇಳ್ಕೊಂಡ್ವಿ ಸರ್, ಸ್ತ್ರೀಶಕ್ತಿ ಸಂಘದಿಂದಾನೇ ಆಗ್ಬೇಕು ಮಾಡ್ಬೇಕು ಅಂತ. ಯಾರು ಮುಂದಕ್ ಬರಿಲ್ಲ, ಇವರು ಲಕ್ಷ್ಮೀಪ್ರಿಯ ಅವ್ರು ಬಂದು ನಮ್ಗೆ ಇಷ್ಟು ಮಾತ್ರ ಮಾಡ್ಕೊಟ್ರು ಸರ್ ಅನುಕೂಲ. ಅವ್ರಿಗೆ ನಮ್ಮಿಂದ ನಮ್ ಕಡೆಯಿಂದ ನಮ್ಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೇನೆ ಸರ್. ಆಗಿದೆ ಸರ್. ಚೆನ್ನಾಗಿ ಅವರು ಅಳತೆ ಮಾಡೋದು ಖರೀದಿ ಚೆನ್ನಾಗಿ ಮಾಡ್ತಾರೆ. ಜನಗಳಿಗೆಲ್ಲ ಸ್ವಲ್ಪ ಲೇಟ್ ಆದ್ರೂ ಕಾಕೊಂಡು ಎಲ್ರು ನಾವು ತರೋವರೆಗೂ ಇದ್ದು ಎಲ್ಲ ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಇನ್ನ ಹೆಚ್ಚಿನ ಇದ್ರಲ್ಲಿ ಆದಾಗ ನಾವು ಇನ್ನೊಬ್ಬರನ್ನ ತಗೊಂತೀವಿ. ಹಂಗೆ ಇದ್ರಲ್ಲಿ ಒಂದ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಶಾಸಕರು ಮತ್ತೆ ಅಧ್ಯಕ್ಷರಿಗೆ. ನಮ್ಗೊಂದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಇದೆ, ಅದನ್ನ ಎಲ್ಲ ಇದ್ ಮಾಡಿ ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ಈಗ ಅವಣಿಲಿ ಮಾಡ್ತೀರಾ ಡಿಪಾರ್ಟ್ಮೆಂಟ್ ಅವಣಿ ಅಂತ ಹಳ್ಳಿಗಳೆಲ್ಲ ಅನುಕೂಲ ಆಗತ್ತಲ್ಲ. ಹೌದು ಸರ್, ಮಕ್ಕಳೆಲ್ಲ ಅಲ್ಲೇ ಭಟ್ಭಾವನಲ್ಲಿ ಇಲ್ಲಿ ಹಾವಣಿಯಲ್ಲಿ ಡೈರಿ ಸ್ವಂತ ಕಟ್ಟಡ ಇದ್ರೆ BMC ಶಾಸಕರು ಹೇಳ್ದಂಗೆ BMC ಆದ್ರೆ ಸುತ್ತಮುತ್ತ ಹಳ್ಳಿ ಕಡೆಗಳೆಲ್ಲ ಅನುಕೂಲ ಆಗುತ್ತೆ. ನಾವು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ನಮ್ಗೆ ಇದೊಂದು ಮಾಡ್ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಊರಿನ ಜನ ಎಲ್ಲಾರು ಕೇಳ್ತಾ ಇದ್ರು ಹಾಲಿನ ಡೈರಿ ಗೌರ್ಮೆಂಟ್ ಡೈರಿ ಬೇಕಮ್ಮ, 20 ವರ್ಷದಿಂದ ನಿಂತೋಗಿರೋ ಡೈರಿ ಏನಾದ್ರು ಮಾಡಿ ಇದ್ ಮಾಡ್ಬೇಕಮ್ಮ ಅಂತ ಇವರು ತುಂಬಾನೇ ನಮ್ಗೆ ಒತ್ತಡ ಕೊಟ್ಟಿದ್ರು. ಅವ್ರ ಮುಖಾಂತರ ಈ ಡೈರಿ ಓಪನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುನ್ಸಾಮಂತ ಅವರು ಹೇಳೋಣ. ಆಮೇಲೆ ಊರಿನ ಜನ ಎಲ್ಲರೂ ಸಹಕರಿಸಿದ್ರು, ಪೊಲೀಸ್ ನಾಗಣ್ಣ ಅವರಾಗ್ಲಿ, ಆಮೇಲೆ ಮುನ್ಸಾಮಣ್ಣ ಆಗ್ಲಿ, ಆಮೇಲೆ ಇವರು ಚಂದ್ರು ಅವರಾಗ್ಲಿ, ಆಮೇಲೆ ಸುಜಾತಕ್ಕ ಅಂತ ಅವರು ತುಂಬಾನೇ ಸಹಕರಿಸಿದ್ರು ನನಗೆ.
ಅವರು ಎಲ್ಲೇ ಇದು ಇದ್ ಮಾಡಿದ್ರು ಕೂಡ ಬನ್ನಿ ಹೋಗೋಣ ಕೇಳೋಣ ಅಂದ್ರೆ ಎಲ್ಲ ಹೆಣ್ಮಕ್ಳು ನನಗೆ ಅವಣಿಯಲ್ಲಿ ತುಂಬಾ ಸಾಕು ಅದ ಹೇಳಕ್ ಇಷ್ಟಪಡ್ತೀನಿ. ಅವಣಿಯಲ್ಲಿ ನಮ್ದು ಅವಣಿ ಹೋಬಳಿ ಇಲ್ಲಿ ಡೈರಿ ನಿಂತೋಗಿ 20 ವರ್ಷ ಆಯ್ತು. ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ಲಿಲ್ಲ. ಅದಕ್ಕೋಸ್ಕರ ಆಮೇಲೆ ಈ ಅಮ್ಮನ್ ಹೇಳ್ದೆ, ಏನಮ್ಮ ನಿನ್ ಮೆಂಬರ್ ಆಗಿದ್ಯಾ, ಅವಣಿಯಲ್ಲಿ ಡೈರಿಗೆ ನೀನು ಮಾಡ್ಕೊಡ್ಬೇಕು ಅಂತ ಹೇಳಿದೆ. ಆಯ್ತಣ್ಣ ಮಾಡ್ಕೊಡ್ತೀನಿ ಅಂತೇಳಿ ಆಮೇಲೆ ಆಫೀಸ್ಗಳೆಲ್ಲ ಓಡಾಡಿ ಕಡೆಪಳ್ಳಿ ನಾಗರಾಜಣ್ಣ ಅವ್ರನ್ನ ಹಿಡಿದು ಮತ್ತೆ ಸಮೃದ್ಧಿ ಮಂಜಣ್ಣ ಅವರು ಅವರೆಲ್ಲ ಅವ್ರ ಹತ್ರ ಓಡಾಡಿ ತುಂಬಾ ಶ್ರದ್ಧೆಯಿಂದ ವಹಿಸಿ ಅವಣಿಯಲ್ಲಿ ಡೈರಿ ಓಪನ್ ಮಾಡೋ ಕೆಲಸ ಮಾಡಿ ಇವತ್ತು ಇದು ಮಾಡಿದ್ವಿ, ಓಪನಿಂಗ್ ಮಾಡಿದ್ವಿ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಅಧ್ಯಕ್ಷರು ಕಡೆಪಲ್ಲಿ ನಾಗರಾಜ್ ಅವರು ಅವ್ರ ಎಲ್ಲಾ ಅವರು ಮುಖಂಡರು ಅವ್ರ ಜೊತೆಗೆ ಬಂದಿರೋ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಈಗಾಗಲೇ ಈ ಕಾರ್ಯಕ್ರಮ ಮುಗಿದು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಳ್ಳೋಕೆ ಕಾರಣ ಆಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರಿಗೂ ಹಾಗೂ ಕೋತಿಮು ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರಿಗೂ ಹಾಗೂ ಅದೇ ರೀತಿ ಅವರ ಜೊತೆ ಬಂದಿರತಕ್ಕಂಥ ಎಲ್ಲಾ ಗಣ್ಯ